ನಾನು ಇವತ್ತು ಎಷ್ಟು ದೊಡ್ಡ ಸಾಧನೆ ಮಾಡಿದೀನಿ ಗೊತ್ತಾ? ಗೊತ್ತು ಬಿಡ್ರಿ, ನಾಲ್ಕು ರಸ್ತೆ ಗುಡಿಸಿದೀರಾ, ಮೂರು ಮೋರಿ ಕ್ಲೀನ್ ಮಾಡಿದೀರಾ, ಒಂದೆರಡು ಸ್ಲಮ್ ಮಕ್ಕಳು ಗೊಣ್ಣೆ ಓಡಿಸಿದೀರಾ, ಅಷ್ಟೇ ತಾನೆ? ಏನು ಯಜಮಾನ್ರೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳು ಮಾಡೋದನ್ನ ನಾನು ನೋಡಿದ್ದೀನಿ ಕಣೆ. ಹಬಿ, ಇದು ಆ ತರ ಸೇವೆ ಅಲ್ಲ, ಬೇರೆ ಟೈಪ್. ಮತ್ತಿನ್ನೇನು ಕೊಡದ ಕಟ್ಟೆ ಹಾಕಿದ್ರು, ಯಾರು ಹೊಟ್ಟೆ ತುಂಬಿಸಿದ್ರು? ಕಮಿನಲ್ ಹಾರ್ಮೋನಿಗಾಗಿ ನಾನು 2 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ, ಮ್ಯಾರಥಾನ್, ಯುನೋ. ಏನೋ ಓಮ ಸೌಹಾರ್ದತೆಗೆ ವಾಕಿಂಗ್? ಯಾ, ಮ್ಯಾರಥಾನ್ ಸೂಪರ್ ಸಕ್ಸಸ್ ಆಯ್ತು. ಸುಡೋ ಬಿಸಿಲು ಕೂಡ ನನ್ನ ಏನು ಮಾಡ್ಲಿಲ್ಲ, ನನ್ನಲ್ಲಿ ಅಷ್ಟೊಂದು ವಿಲ್ ಪವರ್ ಇದೆ, ಯುನೋ. ನಮ್ಮಂತ ಶಿಷ್ಯರನ್ನ ಕಡೆಗಣಿಸಿ ಮ್ಯಾರಥಾನ್ ಹೋಗಿದ್ದಕ್ಕೆ ನಾವು ಜೈಕಾರ ಹಾಕಲ್ಲ. ಅಲ್ಲ ಕಣ, ನಾವು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ. ಬೆಳಿಗ್ಗೆ ಏನ್ ಕೇಳಿದ್ದು, ಮಸಾಲ ದೋಸೆಗೆ 200 ರೂಪಾಯಿ ಕೊಡ್ತೀನಿ ಹೊರಟೋದ್ರು? ಹಲೋ, ಎಕ್ಸ್ಕ್ಯೂಸ್ ಮಿ, ಒಂದಲ್ಲ ಒಂದೂವರೆ ಅಲ್ಲ, 2 ಕಿಲೋಮೀಟರ್ ವಾಕ್ ಮಾಡಿರೋದು. ಬೀದಿ ನಾಯಿನು ನಡೆಯುತ್ತ? ಸಾಲಲ್ಲೇ ನಡೆದಿದ್ದು. ತಲೆಯಲ್ಲಿ ನಡೆಯಕ್ಕಾಗತ್ತಂತ ಅತ್ತೆ? ಅತ್ತೆ, ಮ್ಯಾರಥಾನ್ ಪುರಾಣ ಕೇಳಿದ್ರ? ಕೇಳ್ತಾ ಇದ್ದೀರಮ್ಮ, ಕಾಲ್ ಇರೋದೇ ನಡೆಯೋಕೆ. ಪದ್ದು ಬಿಟ್ಲ, ನಿಮಗ್ ಖುಷಿ ಆಗ್ಲಿಲ್ವೇನ್ರ? ತುಂಬಾನೇ ಖುಷಿ ಆಯ್ತು, ಮಸಾಲ ದೋಸೆ ಕೂಡ 200 ರೂಪಾಯಿಗಿನ ಜಾಸ್ತಿನೇ ಖುಷಿ ಆಗೋಯ್ತು. ಏನು 2 ಕಿಲೋಮೀಟರ್ ಅಂದ್ರೆ ತಮಾಷೆನ? ಈ ಕಾಲ 2 ಕಿಲೋಮೀಟರ್, ಈ ಕಾಲ 2 ಕಿಲೋಮೀಟರ್ ಅಂದ್ರೆ ಒಟ್ಟು 4 ಕಿಲೋಮೀಟರ್ ನಡೆದಂಗ ಆಯ್ತು. ಅಂದ್ರೆ ನಾನು ವಾಕ್ ಮಾಡಿದಿನ ಡಬಲ್ ಆಗಿ ತಗೋಬೇಕಾ? ಪೂಜೆ ಜೊತೆಗೆ 2 ಕಾಲನ್ನು ಕೂಡಿ ಆಮೇಲೆ ಆವರೇಜ್ ತಗೋಬೇಕು. ನೀನ್ ಹೇಳಿದ ತುಂಬಾ ಖುಷಿ ಆಯ್ತು, ಬನ್ನಿ ಮಸಾಲ ದೋಸೆಗೆ ಮನಿ ಕೊಡ್ತೀನಿ. ಅಯ್ಯೋ, ಇಲ್ಲ, ನಮ್ಮ ಜಾಜಿಯವ್ರನ್ನ ಬಿಟ್ರೆ ಇಲ್ಲ ಕಣ. ಬಿಸಿಲಲ್ಲಿ ಯಾರು ಹೊರಗಡೆ ಹೋಗ್ತಾರೆ? ಈ ಹೊರಗಡೆ ಹೋಗೋದಕ್ಕೆ ಯಾರ್ಗೋ ಇದೆ? ಅದು ಅಲ್ಲದೆ ದೇಶದ ಪ್ರಗತಿಗೋಸ್ಕರವಾಗಿ, ಕೋಮು ಸೌಹಾರ್ದತೆಗಾಗಿ 2 ಕಿಲೋಮೀಟರ್ ಮ್ಯಾರಥಾನ್ ಹೋಗೋದು ಅಂತಂದ್ರೆ ಲೇಡೀಸ್ ಎಲ್ಲ ಗಡ ಗಡ. ಅದ್ರಲ್ಲೂ ಮೇಕಪ್ ಮಾಡ್ಕೊಳ್ಳೋರು, ಬ್ಯೂಟಿ ಪಾರ್ಲರ್ ಹೋಗೋ ಹುಡುಗಿರಂತೂ ಬೆಚ್ಚ ಬೆಚ್ಚ ಬಿದ್ದು ಬಿಡ್ತಾರೆ. ಏನಪ್ಪ ಅಷ್ಟೊಂದು ಕಷ್ಟನ? ಏನ್ ತಮಾಷಿನ ನಮ್ಮ ನೋಡಿದ್ರೆ ಬೆವರ್ ಬರುತ್ತಲ್ವೇನಪ್ಪ? ಬೆವರ್ ಬರದ, ಬಿಸಿಲಿಗೆ ಮುಖನ ಕಿತ್ಕೊಂಡು ಹೋಗ್ಬಿಡುತ್ತೆ. ಲೇಡೀಸ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಣ್ಣಮ್ಮ. ಆಟೋನಲ್ಲೇ ಹೋಗ್ಬೋದಲ್ವೇನಪ್ಪ? ಆಟೋದಲ್ಲಿ ಹೋದ್ರೆ ಮ್ಯಾರಥಾನ್ ಆಗಲ್ಲಮ್ಮ, ಆಟೋ ತಾನಾಗ ಹೋಗುತ್ತದು. ಅದು ಬಿಟ್ಲಾ, ನಿಮ್ ಕಾಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ, ಸಂಜೆ ನೆನಪ್ ಮಾಡಿ ಮತ್ತೆ 200 ರೂಪಾಯಿ ಕೊಡ್ತೀನಿ. ಅಲ್ಲ, ನೀವ್ ನೋಡಿದ್ರೆ ಹೀಗೆ ಕೊಚ್ಕೋತಾ ಇದ್ದೀರಾ, ಹೊರಗಡೆ ಜನ ನೋಡಿದ್ರೆ ನಿಮ್ ಹತ್ರ ಕಲ್ತ್ಕೊಳ್ಳೋಂತ ಏನು ಇಲ್ಲ ಅಂತ ಮಾತಾಡ್ಕೋತಾ ಇದಾರೆ. ಯಾಕೆ ನನ್ ಮ್ಯಾರಥಾನ್ ಹೋಗಿದ್ನ ಜನ ನೋಡಿಲ್ವಂತ? ಸಾಕು, ಸುಮ್ನೆ ಇರ್ರಿ. 2 ಕಿಲೋಮೀಟರ್ ಮ್ಯಾರಥಾನ್ ಹೋಗಿದ್ದಕ್ಕೆ 12 ಸತಿ ಛತ್ರಿ ಹಿಡ್ಕೊಂಡ್ರಂತೆ, 12 ಸತಿ ಜ್ಯೂಸ್ ಕುಡಿದ್ರಂತೆ, ಕಡೆಗೆಲ್ಲ ತಲೆ ತಿರುಗಿ ಬಿದ್ದ್ಬಿಟ್ರಂತೆ. ಆಮೇಲೆ ಇಬ್ರು ಹುಡುಗಿರ್ ನಿಮ್ ನೆತ್ತಿಗೆ ನೀರ್ ತಟ್ಟಿ ನಿಮ್ ರೊಟ್ಟೆ ಹಿಡ್ಕೊಂಡ ನಿಮ್ ಗುರಿ ಮುಚ್ಚಿದ್ರಂತೆ. ಚೆನ್ನಾಗಿ ಹೇಳಿದ ಕಣೆ ಚಂಪ, ಯಾವಾಗ್ಲೂ ಕಾಲು ಆಟೋ ಟ್ಯಾಕ್ಸಿ ಅಂತ ಓಡಾಡ್ತಾ ಇರೋರು 2 ಕಿಲೋಮೀಟರ್ ನಡೀತಾಳ. ಹಬಿ, ಯಾರ್ಯಾರೋ ನನ್ ಬಗ್ಗೆ ಲೂಸ್ ಟಾಕ್ಸ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಕೇಳಿಸ್ಕೊಂಡು ಸುಮ್ನೆ ಇದ್ದಿರಲ್ರಿ. ಚಂಪ, ನನ್ನ ಗುಬ್ಬಿನ ನೀನೇನಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅವ್ರ ಕಾಲಲ್ಲಿ ನಡ್ಕೊಂಡು ಹೋದ್ರು ಅಂತ ತಿಳ್ಕೊಂಡು ಬೇಷನ್ನು. ಏನು ಯಜಮಾನ್ರೆ, ನೀವ್ ಹೀಗೆ ನಿಮ್ ಹೆಂಡತಿ ಹೇಳಿದ ಮಾತ್ಗೆಲ್ಲ ಕುಣಿತಾ ಇದ್ರೆ ಆ ಅಮ್ಮ ನಿಮ್ಮನ್ನ 10ಕ್ಕೂ ಸೇರ್ಸಲ್ಲ. ಅದ್ರ ಬದಲಾಗಿ ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಕೊಂಡ್ಬಿಡಿ, ತಂಬೂರಿನೇ ಮಗು ಅಂತ ತಿಳ್ಕೊಂಡು ತೊಡೆ ಮೇಲೆ ಮಲ್ಗಿಸ್ಕೊಂಡು ಮೀಟಾ ಕೂತಿರಿ. ಚಂಪ, ಇದು ನನ್ ಪರ್ಸನಲ್ ವಿಷಯ, ನನ್ ಪರ್ಸನಲ್ ವಿಷಯದಲ್ಲಿ ಏನಾದ್ರೂ ಇಂಟರ್ಫಿಯರ್ ಆಗಿದೆ ಆದ್ರೆ ನಾನ್ ಸುಮ್ನೆ ಗೀರಲ್ಲ. 2 ಕಿಲೋಮೀಟರ್ ವಾಕ್ ಮಾಡೋ ಆಗ ಗೊತ್ತಾಗುತ್ತೆ. ಅದೇನ್ರಿ ಮಹಾ, ಅತ್ತೆಯವ್ರನ್ನ ಬಿಟ್ರೆ 2 ಕಿಲೋಮೀಟರ್ ಏನೋ 20 ಕಿಲೋಮೀಟರ್ ನಡೆತೋರ್ಸ್ತಾರೆ ಗೊತ್ತಾ? ಹೇಳ್ದ ಗಣೇಶ್ ಚಂಪ, ಆನೆ ಕಾಡಲ್ಲಿ ಹೇಗ್ ಓಡುತ್ತೆ ಗೊತ್ತಾ? ವಾಟ್ ಫನ್ನಿ, 20 ಕಿಲೋಮೀಟರ್ ಅತ್ತೆ, ಅದು ಈ ಬಿಸಿಲಲ್ಲಿ ಬರ್ನ್ ಆಗ್ಬಿಡ್ತಾರ ಅಷ್ಟೇನ? ಬಂದು ಇಲ್ಲ ಗಿಲ್ನು ಇಲ್ಲ, ನಡ ತೋರಿಸ್ತೀನಿ ನೋಡ್ತೀಯಾ? ನೋಡಿ ಅತ್ತೆ, ನಿಮ್ ಸೊಸೆ ನನ್ ಹತ್ರನೇ ಚಾಲೆಂಜ್ ಮಾಡೋದನ್ನ. ನನಗೆ ಚಲ್ಮ ಸುಕ್ಕು, ಇವಳಿಗೆ ಜಾಸ್ತಿ ಸೊಪ್ಪು. ಅತ್ತೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ನಡ ತೋರ್ಸಿ. ತೋರಿಸ್ತೀನಿ ಕಣೆ, ನಡೆದ್ರೆ ನಡೀತೀನಿ. ಏನು ಕೋಮು ಸೌಹಾರ್ದತೆನ? ಜಾತಿ ಯಾಕೆ ತಲ್ತೀಯ, ದೇಶಕ್ಕೋಸ್ಕರ ನಡೀತೀನಿ. ಈ ಸಲ ಜಾಸ್ತಿ ಮಳೆ ಬರಬೇಕು, ಇಡೀ ದೇಶ ತಂಪಾಗಿರಬೇಕು, ಉಷ್ಣಾಂಶ ಕಡಿಮೆ ಇರಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಬೆಂಗಳೂರಿನಿಂದ ಚಾಮುಂಡಿ ಬೆಟ್ಟದವರೆಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೀನಿ. ಚಾಮುಂಡಿ ಬೆಟ್ಟದವರೆಗೂ ಬರಿಗಾಲಲ್ಲಿ? ಹೌದು, ನಾಳೆಯಿಂದನೇ ಪ್ರಾಕ್ಟೀಸ್. ಮುಂದಿನ ತಿಂಗಳು 28ನೇ ತಾರೀಕಿಗೆ ಹೊರಡ್ತೀನಿ, ನೋಡ್ತಾ ಇರು. ಚಾಲೆಂಜ್ ಚಾಲೆಂಜ್. ಅತ್ತೆ, ಸ್ವಲ್ಪ ನಿಮ್ಮ ವ್ಯಾಯಾಮನ ಮೊಟಕುಗೊಳಿಸಿ ಇದನ್ನೆಲ್ಲ ಸೇವಿಸಿ, ನಂತರ ಹಣ್ಣಿನ ರಸವನ್ನು ತರುವೆ ಅದನ್ನು ಸೇವಿಸಿ, ತದನಂತರ ನಿಮ್ಗೆ ಇನ್ನೂ ವ್ಯಾಯಾಮ ಮಾಡಬೇಕು ಅನ್ಸಿದ್ರೆ ಮುಂದುವರಿಸಿ.
ಇದೆಲ್ಲ ನನಗೆ ಯಾಕೆ? ಅತ್ತೆ ಮ್ಯಾರಥಾನ್ ಅಲ್ಲಿ ಓಡೋದಕ್ಕೆ ಶಕ್ತಿ ಬೇಕೋ ಬೇಡವಾ? ಸುಮ್ಮತಿನ್ರಿ. ನೋಡ್ತೀರಪ್ಪದ್ದು ತಯಾರಿ ಹೆಂಗ್ ನಡೀತಾ ಇದೆ ಅಂತ. ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ತಯಾರಿ ಇವಾಗಿಂದಾನೆ ಶುರು ಆಗ್ಬಿಟ್ಟಿದೆ. ಏನ್ ಚಾಮುಂಡಿ ಬೆಟ್ಟ ಇಲ್ಲೇ ಇದೆಯಾ? ಪಕ್ಕದಲ್ಲಿರೋ ಅಕ್ಕ ಎಂಬನ್ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ನಾಮಕರಣ ಮಾಡ್ಬೇಕಷ್ಟೇ. ಏನ್ ರಂಗತ್ತೆ, ಒಬ್ಬಳೆ ತಿಂತ ಇದೆಯಾ? ಚಾಮುಂಡಿ ಬೆಟ್ಟದವರೆಗೂ ನಡಿಬೇಕಲ್ಲ, ಶಕ್ತಿ ಬೇಕಲ್ವೇನೋ, ಅದಕ್ಕೆ ತಲಸ್ಕೊಂಡಿದ್ದೀನಿ. ನಿಮ್ಮ ಕಣ್ಣು ಬಿದ್ರೆ ಮುಗಿತು, ನನ್ನ ಹೊಟ್ಟೆ ಕೆಡುತ್ತೆ. ಎಷ್ಟಾಯ್ತೆ ಬಿಲ್ಲು? ಅಯ್ಯೋ ಹಿರಿಯತ್ತೆ, ನೀವ್ಯಾ ಗಾಬರಿ ಆಗ್ತೀರಾ? ಏನು ಹೆಚ್ಚು ಮಾಡೋ ನಿಮಿಷ ಬನ್ನಿ ಇಲ್ಲಿ. ಅತ್ತೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಶಕ್ತಿ ಬೇಕಲ್ವಾ, ಅದ್ರ ತಯಾರಿಗೆ ಏನೇನ್ ಬೇಕೋ ಎಲ್ಲಾ ತರಿಸಿದೀನಿ. 5,000 ರೂಪಾಯಿ ಬಿಲ್ ಆಗಿದೆ, ಕೊಡಿ. ಏನ್ 5,000 ಅಂತ ಬಾಯ್ ಬಿಡ್ತಾ ಇದೀರಾ? ನಿಮ್ ಹೆಂಡತಿ ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ಅಂತ 3,000 ರೂಪಾಯಿ ಕೇಳಿದಾಗ ಕಿತ್ತಿ ಕಿತ್ತಿ ಕೊಡ್ತೀರಾ? ಅವ್ರ ಹಾಕೊಳ್ಳೋ ಬಣ್ಣ ಎಷ್ಟು ದಿವಸ ಬಂದ್ಬಿಡುತ್ತೆ? ಬೆಳಗಾಗೆದ್ದು ಮುಖ ತೊಳ್ಕೊಂಡ ತಕ್ಷಣ ಮೋರಿ ಸೇರ್ಕೊಳ್ಳುತ್ತೆ. ಅದೇ ನೀವ್ ಅತ್ತೆಯವ್ರು ಕೊಡೋ ದುಡ್ಡಿನಿಂದ ಅವ್ರಿಗೆ ಶಕ್ತಿ ಬರುತ್ತೆ, ಉತ್ತೇಜನ ಬರುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ, ರೋಗಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ಶಕ್ತಿನೂ ಬರುತ್ತೆ. ತಗೋ 5,000. ಅಮ್ಮ ಸ್ಟ್ರಾಂಗ್ ಇದ್ರೆ ಎಂತ ಗುಮ್ಮಗಳನ್ನು ಗುಮ್ ಬಿಡ್ಬಹುದು. ನೀನೇನೋ ತಯಾರಿ ಕೊಡ್ತಾ ಇದೀಯಾ, ಆದ್ರೆ ಇವ್ರು ಇಲ್ಲಿಂದ ಬೆಟ್ಟದವರೆಗೆ ಹೋಗ್ತಾರೆ ಅನ್ನೋದೇ ಡೌಟ್. ನಿನ್ ಹೆಂಡತಿ ಒಬ್ಬಳನ್ನ ಮ್ಯಾಲಥಲ್ ಮಾಡೋದು ಇನ್ಯಾರೋ ಲಾಯಕ್ಕೆ ಇಲ್ವೇನೋ? ನಿನ್ ಹೆಂಡತಿ ಸೊಕ್ಕನ ಅಡಗಿಸ್ಬೇಕು ಅಂತಾನೆ ನಾನು ಚಾಲೆಂಜ್ ಮಾಡಿರೋದು. ಏನು ಯಜಮಾನ್ರೆ, ಅತ್ತೆಯವರು ಚಾಮುಂಡಿ ಬೆಟ್ಟದವರೆಗೂ ಮ್ಯಾರಥಾನ್ ಹೋಗೋವಾಗ ಜೊತೆಗೆ ನಾವಿಬ್ರು ಹೋಗೋಣ. ಯಾಕೆ? ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನನ್ಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಮ್ಮಿಬ್ರಿಗೂ ಒಂದ್ ಮಗು ಆಗ್ಲಿ ಅಂತ ಕೇಳ್ಕೊಂಬರೋಣ. ಪದ್ದು ಬಿಟ್ಲಾ ಕಮ್ಯ ಈ ಅಕೌಂಟ್ಸ್ ನ ಮಹಿಳಾ ಸಂಘಕ್ಕೆ ಕೊಡಿ. ಮುಂದಿನ ವಾರ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ನಾನು ಈ ಅಕೌಂಟ್ಸ್ ನ ಪ್ರೆಸೆಂಟ್ ಮಾಡ್ಬೇಕು. ಅದು ಸರಿ, ಅತ್ತೆಯವರು ಸಿಕ್ಕಾಪಟ್ಟೆ ತಾಕತ್ತನ್ನು ತಗೋತಾ ಇದ್ದಾರೆ, ಇದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯೋ? ಡ್ರೈ ಫ್ರೂಟ್ಸ್ ತಿನ್ನೋದೇನು, ಜ್ಯೂಸ್ ಕುಡಿಯೋದೇನು, ವ್ಯಾಯಾಮ ಮಾಡೋದೇನು, ನನಗನ್ಸುತ್ತೆ ಅವರು ಅವ್ರ ಗುರಿನ ಮುಟ್ಬಿಡ್ತಾರೆ ಅಂತ. ಪದ್ದು ಡೋಂಟ್ ಟಾಕ್ ರಬೇಶ್. ಚಾಮುಂಡಿ ಬೆಟ್ಟದವರೆಗೂ ಹೋಗಕ್ಕಾಗತ್ತೇನೋ? ಒಂದು ತಿಳ್ಕೊಳ್ಳಿ, ಮೆಟ್ಲು ಹತ್ತಕ್ಕೆ ಕಷ್ಟ ಪಡೋರು ಬೆಟ್ಟ ಹತ್ತಾರ? ಜಾಜಿ ಅವ್ರೆ, ನೀವು 2 ಕಿಲೋಮೀಟರ್ ಆದ್ರೂ ನಡೀರಿ, 2.5 ಕಿಲೋಮೀಟರ್ ಆದ್ರೂ ನಡೀರಿ, ನಿಮ್ಮ ಸಾಧನೆ ನಮ್ಮ ಮಾತೋಶ್ರ ರಂಗಮ್ಮನ ಮುಂದೆ ಯಾಕ್ರಿ ಕೊಚ್ಕೊಳ್ತೀರಾ? ನಾನ್ ಮಾಡಿರೋ ಸಾಧನೆ 4 ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ನಪ್ಪ, ಅದ್ರಲ್ಲಿ ಜಂಬ ಕೊಚ್ಕೊಳ್ಳೋದು ಏನ್ರಿ ಇದೆ? ಅದನ್ನ ನೋಡ್ಕೊಂಡು ನಮ್ಮ ಮಾತೋಶ್ರ ರಂಗಮ್ಮನವರು ಚಾಮುಂಡಿ ಬೆಟ್ಟದವರೆಗೂ ನಡ್ಕೊಂಡು ಹೋಗ್ತೀನಿ ಅಂತ ಕುಣಿತಾ ಇದಾರಲ್ಲ. ಮೊದ್ಲು ಅವ್ರನ್ನ ನಂದಿ ಬೆಟ್ಟಕ್ಕೆ ಹೋಗಕ್ ಹೇಳಿ, ಆಮೇಲೆ ಚಾಮುಂಡಿ ಬೆಟ್ಟ. ಅಲ್ಲರಿ, ನಿಮ್ ಅದರದ್ದು ಬೆಟ್ಟ ಅಂತ ವಯಸ್ಸಿನ್ರಿ, ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಏನ್ರಿ ಸಿಗುತ್ತೆ? ಚಾಮುಂಡೇಶ್ವರಿ ದರ್ಶನ ಸಿಗತ್ತೆ, ಅದಕ್ಕಿಂತ ಮುಂಚೆ ಮಹಿಷಾಸುರನ ದರ್ಶನ ಆಗುತ್ತೆ. ಮಹಿಷಾಸುರನ ದರ್ಶನ ಪಡೆಯೋಕೆ ಅಲ್ಲಿವರೆಗೆ ಯಾಕೆ ಹೋಗ್ಬೇಕು? ನಮ್ಮ ಮನೇಲೆ ಇದೆಯಲ್ಲ. ಯಾರು? ಬನ್ನಿ ಬನ್ನಿ ತೋರಿಸ್ತೀನಿ. ಹೇಗಿದ್ದಾನೆ ಮಹಿಷಾಸುರ? ಅಂದ್ರೆ ನಮ್ಮತ್ತೆಯವರು ಚಾಮುಂಡಿ ಬೆಟ್ಟದವರೆಗೂ ನಡ್ಕೊಂಡು ಹೋಗೋದು ಕನ್ಫರ್ಮ್. ಮೊನ್ನೆ ಯಾವನಿ ಗೊತ್ತು, ಬರಿಗಾಲ ನಡ್ಕೊಂಡು ಹೋದ್ರೆ ಅವ್ರ ಆರೋಗ್ಯ ಸ್ಥಿತಿ ಏನಾಗಬೇಡ. ಅಪ್ಪಿ ತಪ್ಪಿ ನಾಳೆಗೆ ಏನಾದ್ರೂ ಅವ್ರ ಹಾಸಿಗೆ ಹಿಡಿದ್ರೆ ಯಾವ ಆಸ್ಪತ್ರೆ ಸೇರಿಸಲಿ, ಯಾವೊಂದು ದುಡ್ಡು ಕೊಡ್ತಾನೆ? ಇದೆಲ್ಲ ಬೇಡ ಅಂತ ಅವ್ರಿಗೊಂದ್ ಮಾತು ಹೇಳಿ. ಅಭಿ ನಾನ್ ಹೇಳಲ್ಲ. ಲೇ ದಂಡ ಪಿಂಡಗಳ, ನಿಮ್ಮ ಮೇಡಮ್ ಹತ್ರ ಒಂದು ಮಾತು ಹೇಳಕ್ ಹೇಳಿ. ಪಾಂಡುರಂಗ, ಅವ್ರು ಒಂದು ಸಲ ಹೇಳೋದಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಮಾತು ಅವರೇ ಕೇಳಲ್ಲ, ಇನ್ನು ನಮ್ಮ ಮಾತು ಕೇಳ್ತಾರಣ? ಹೌದಾ? ಅವ್ರ ಬಾಯಿಂದ ಹೇಗ್ ಹೇಳಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಯಾವ ಕುಡಿತಾ ಇದ್ರಿ ಅಂತ ಹೇಳ್ಬಿಟ್ಟು ಹೊಡಿರಿ. ಯಾಜಿ ಅವರು ನಮ್ಮ ಅಮ್ಮನ ಹತ್ರ ಮಾತಾಡೋವರೆಗೂ ನಾ ನಿಮ್ಗೆ ಹೊಡಿತಾನೆ ಇರ್ತೀನಿ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಬದ್ದು ಬಿಟ್ಲ, ಹಬಿ ತುಂಬಾ ಟೆನ್ಷನ್ ಇದಾರೆ ಅಂತ ಕಾಣಿಸುತ್ತೆ. ಅವ್ರನ್ನ ಅಡುಗೆ ಮನೆ ಕರ್ಕೊಂಡು ಹೋಗಿ ಐಸ್ ಕ್ಯೂಬ್ಸ್ ನ ತಲೆ ಮೇಲೆ ಇಡಿ, ಸ್ವಲ್ಪ ಕೂಲ್ ಆಗ್ತಾರೆ. ಇವ್ರನ್ನ ಈ ಮನೆ ಯಜಮಾನ್ರು ಅಂತ ತಿಳ್ಕೊಂಡಿದ್ರು ಅಥವಾ ಬೀದಿ ನಾಯಿ ಅಂತ ತಿಳ್ಕೊಂಡಿದ್ರೋ? ಈ ರೀತಿ ಹೇಳ್ಕೊಂಡ್ ಬರ್ತಾ ಇದೀರಲ್ಲ ಚಂಪಾ, ಇವರು ನಿನಗೆ ಯಜಮಾನ್ರು ಇರ್ಬೋದು, ಆದ್ರೆ ನಮ್ಗೆ ಅಲ್ಲ. ನಮ್ಮ ಯಜಮಾನ್ರಿ ಜಾಜಿ ಅವರು. ಹೌದಾ? ಮುಕ್ಷಕಾಯಿನ ಚೆನ್ನಾಗಿ ಕಾಯಿಸಿದೀನಿ, ಎಲ್ಲಿ ಬರ ಇರ್ಲಿ ಅಂತ ಹೇಳಿ ಅಲ್ಲೇ ಇಡ್ತೀನಿ. ಚಂಪಾ,
ಫ್ರಿಜ್ ಅಲ್ಲಿರೋ ಐಸ್ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತ ಯಾಕೊಂಡ್ ಬಂದಿದ್ದಾರೆ? ಎಲ್ಲ ಈ ಮ್ಯಾರಥಾನ್ ಇಂದಾನೆ ಆಗಿರೋದು. ಏನು ಯಜಮಾನ್ರೆ, ನಿಮ್ ಹೆಂಡತಿಯವ್ರ ಮೇಲೆ ಹಠಕ್ಕೆ ಅತ್ತೆಯವರು ಚಾಲೆಂಜ್ ಮಾಡಿರೋದು. ನಾನ್ ಏನ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಅತ್ತೆಯವ್ರಿಗೆ ಈ ಮ್ಯಾರಥಾನ್ ನ ಮುಂದಕ್ ಹಾಕೊಳ್ಳಕ್ ಹೇಳಿ, ಇಲ್ಲ ಅಂದ್ರೆ ಅತ್ತೆಯವ್ರು ಇದನ್ನ ಮರ್ತು ಬಿಟ್ರೇನೆ ಒಳ್ಳೇದು. ಹೌದಾ? ಇದಕ್ಕೊಂದು ಪ್ಲಾನ್ ಮಾಡ. ಗಂಡುಗಲೇಶ್ವರನೇ ಕಳಿಸಿದಾನೆ. ಸಾಕು ನಿಲ್ಸೆ, ನನ್ನ ಹತ್ತನೇ ಆಟ ಕಟ್ಟಬೇಡ. ನೀನೇ ತಂದು ಇಟ್ಬಿಟ್ಟು ಸುಳ್ಳು ಹೇಳ್ತಾ ಇದೀಯಾ? ಏನು ವಿಷಯ? ಅದು ಕಾರ್ಮಿಕ ಸಂಘದಲ್ಲಿ ನನ್ಗೆ ಸನ್ಮಾನ ಮಾಡಿದ್ರು, ಆ ಖುಷಿಗೆ ಇದೆಲ್ಲ ನಿಮ್ಗೆ ಇಷ್ಟ ಅಂತ ತಗೊಂಡ್ಬಂದಿದ್ದೆ. ನೀವು ಮಲಗಿದ್ರಲ್ಲ, ನಿಮಗ್ ತೊಂದ್ರೆ ಕೊಡಬಾರ್ದು ಅಂತ ಅಲ್ಲಿ ಇಟ್ಟೋಗಿದ್ದೆ. ಆದ್ರೂ ನಿಮ್ ನಾಯಿ ಮುಗುಗೆ ವಾಸನೆ ಬಡ್ದ್ಬಿಡ್ತಲ್ಲ. ನನಗ್ ಗೊತ್ತಿತ್ತು ಇಂಥ ಒಳ್ಳೆ ಕೆಲಸ ಎಲ್ಲ ನೀನೇ ಮಾಡೋದು ಅಂತ. ಚಂಪಾ, ಈ ಕುಳು ಕುಳು ತಿಂಡಿ ಬಿಸಿಲು ನಮ್ ಮಲಸ್ಬಿಡುತ್ತ ಕಣೆ. ಒಂದು ಕೆಲಸ ಮಾಡು, ಎರಡು ಬ್ಯಾಗ್ ತುಂಬಾ ಕುಲು ಕುಲು ತಿಂಡಿನ ತುಂಬಿ ಲಡಿ ಮಾಡು. ಈ ಕಡೆ ಒಂದು ಬ್ಯಾಗ್, ಈ ಕಡೆ ಒಂದು ಬ್ಯಾಗ್ ಹಾಕೊಂಡು ತಿಂತ ಹೊರಟು ಬಿಡವೇ. ಸುಸ್ತಾದ್ರೆ ಏನ್ ಮಾಡ್ತೀರಾ? ಗಿಡದ ಮಲೆಯಲ್ಲಿ ಮಲಗೋದು, ಬೆಳಗಾಗೆದ್ದು ಹೊರಡೋದು. ಮೈಸೂರು ರೋಡ್ ಅಲ್ಲಿ ವೆಹಿಕಲ್ಸ್ ಜಾಸ್ತಿ, ಅದು ಅಲ್ದಂತೆ ಅಮ್ಮ ಆ ರಸ್ತೆಲೇ ನಡ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ದಾರೆ. ಯಾವ್ದಾದ್ರು ಗಾಡಿ ಬಂದು ಗುದ್ಬಿಟ್ರೆ ಹಾಗಂತ ಕೊಲ್ಲು ಮಣ್ಣ ಮೇಲೆ ನಡೆಯಕಾಗತ್ತೆ? ನಮ್ಮ ನೈಸ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ತಲುಪೋ ಜಾಗನ ನೈಸಾಗಿ ತಲುಪಿಡ್ತಾರೆ. ಬಸ್ ಅಲ್ಲಾದ್ರೂ ಕಳ್ಸ್ಕೊಡ್ಬಾರ್ದೇ? ಮ್ಯಾರಥಾನ್ ಅಂದ್ರೆ ಏನು ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಗೊತ್ತು, ಇಲ್ಲಿಂದ ಚಾಮುಂಡಿ ಬೆಟ್ಟದ್ವರೆಗೂ ಹೋಗತ್ತಾನೆ. ಹೇಗ್ ಹೋದ್ರೆ ಏನು, ನಡ್ಕೊಂಡೆ ಹೋಗ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಚಾಮುಂಡೇಶ್ವರಿ ದರ್ಶನ ಆದ್ರೆ ಆಯ್ತು. ಅದಂತ ಮನೆಯಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕಾಗತ್ತೆ? ನಮ್ಮ ಇಲ್ಲಿಂದ ಮೈಸೂರಲ್ಲಿ ನಡ್ಕೊಂಡೆ ಹೋಗ್ಬೇಕು, ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕು. ತುಂಬಾ ಬಿಸಿಲಿದೆ ಅಣ್ಣಯ್ಯ, ನನ್ಗೆ ಯಾಕೋ ಅಮ್ಮನ್ ಕಳ್ಸೋದ್ ಬೇಡ ಅಂತ ಅನ್ಸುತ್ತೆ. ನಮ್ಮ ಅವ್ರೆಲ್ಲಮ್ಮ ಕೇಳ್ತಾರೆ, ಎಲ್ರು ಬಿಟ್ಟು ಕೂತಿದಾರೆ. ಏನು ಯಜಮಾನ್ರೆ, ಹೊರಡೋದಕ್ ಮುಂಚೆ ಅಭ್ಯಾಸ ಮಾಡ್ಕೊಳ್ಳೋದಕ್ ಹೇಳಿ. ಕರೆಕ್ಟ್ ಕಣೆ. ರೇ ಮಗನೇ, ನಾನು ಮನೇಲೇ ನಡೆಯೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಕಣ. ರೇ ಮನೇಲಿ ನಡೆದ್ರೆ ಅಭ್ಯಾಸ ಆಗಲ್ಲ ರೇ. ಯಾಕೋ, ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಹಾಗೆ ಮನೆಯೇ ಮೊದಲ ಆಟ ಶಾಲೆ ಅಂತ ಮಾಡ್ಕೊಂಡ್ರೆ ಆಯ್ತಪ್ಪ. ರೇ ನಿಮ್ಗೆ ಹ್ಯಾಂಗ ಬೇಕು ಹಂಗ್ ಮಾಡ್ಕೊಳಕ್ ಆಗಲ್ಲ. ನಾನ್ ನೋಡಿ ಮಾಡಿದವ್ರು ಎದ್ದು ಬಂದು ಮಕ್ಕ ಮಕ್ಕ ಹೊಡ್ಬಿಡ್ತಾರೆ. ದಿನ ಬೆಳಿಗ್ಗೆ ಸಂಜೆ ಮೂರ್ ಕಿಲೋಮೀಟರ್ ಪಾರ್ಕ್ ಅಲ್ಲಿ ಸುತ್ತಾಡಿ ನಡೆಯೋದು ಅಭ್ಯಾಸ ಆಗತ್ತೆ, ನಿಮ್ಗೆ ಶಕ್ತಿ ಬರುತ್ತೆ. ಆಮೇಲೆ ಚಾಮುಂಡಿ ಬೆಟ್ಟ ಏನು ಹಿಮಾಲಯ ಬೇಕಾದ್ರೂ ಹೊತ್ತಬಹುದು. ಈಗಲೇ ಹೊರಟೆ. ಚಾಮುಂಡಿ ಬೆಟ್ಟಕ ಅಲ್ಲ ಕಣೆ, ಪಾರ್ಕ್ಗೆ. ಅಣ್ಣಯ್ಯ, ಅಮ್ಮನು ಪತ್ತೆ ಇಲ್ಲ, ಅಮ್ಮನ್ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ ಇವ್ರಿಬ್ರು ಪತ್ತೆ ಇಲ್ಲ. ಈಗ ಬರ್ತಾರೆ, ಇನ್ನೊಂದ್ ಗಳಿಗೆಯಲ್ಲಿ ಬರ್ತಾರೆ ಅಂತ ಕಾದು 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 ನನ್ಗೂ ಸುಸ್ತಾಗ್ ಹೋಯ್ತಮ್ಮ. ನಂಗೂ ಅಷ್ಟೇ, ನಿಂತು 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 ಸುಸ್ತಾಗ್ ಹೋಯ್ತು. ಏನ್ ಯಜಮಾನ್ರೆ, ನನ್ಗೂ ಗೇಟಲ್ಲಿ ನಿಂತು ಕಾದು 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 ಸಾಕಾಗೋಯ್ತು. ಈ ಬಿಸಿಲಲ್ಲಿ ಅತ್ತೆಯವ್ರನ್ನ ಪಾರ್ಕ್ ಕಳಿಸ್ಬಾರ್ದಾಗಿತ್ತು. ಪಕ್ಕದಲ್ಲಿರೋ ಪಾರ್ಕ್ ಅಲ್ಲೇ ಸುತ್ತಾಡಕ್ ಆಗ್ದಿರೋ ಅವ್ರು ಚಾಮುಂಡಿ ಬೆಟ್ಟದವ್ರು ಹೋಗ್ತಾರೇನೆ, ಏನೋ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳಿದ್ನಪ್ಪ. ಅಲ್ಲ, ನಡೆದು ನಡೆದು ಅಭ್ಯಾಸ ಆಗ್ಲಿ ಅಂತ ಮೊದ್ಲು ಹೇಳಿದ್ ನೀನೆ ತಾನೇ? ಆ ಪಾರ್ಕು, ಈ ಪಾರ್ಕು, ಮತ್ತೊಂದ್ ಪಾರ್ಕು, ಮಗದೊಂದ್ ಪಾರ್ಕು, ಎಲ್ಲಾ ಕಡೆ ಹುಡುಕ್ಬಿಟ್ರು ಎಲ್ಲೂ ಸಿಗ್ಲಿಲ್ಲ. ಕಣೆ, ಯಾವತ್ತಾದ್ರೂ ಹೇಳಿದ ಕೆಲಸನ ಸಾಧಿಸ್ಕೊಂಡ್ ಬಂದಿದ್ರೆ ನಿಮ್ಮ ಇದಕ್ಕೆಲ್ಲ ನೀವೇ ತಾನೇ ಕಾರಣ. ಜಾಜಿಯವ್ರು ಏನೋ ಸಾಧನೆ ಮಾಡಿದ್ರು ಅಂತ ಹೊಗಳಿ 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 ಅಟ್ಟಿ ಕೇಳಿಸಿ ನಮ್ಮ ಮಾತುವಶ್ರೀ ರಂಗಮ್ಮನ ವಿರುದ್ಧ ಎತ್ತು ಕಟ್ಟಿದ್ರಿ. ಇವತ್ ಈ ಸ್ಥಿತಿಗೆ ಬಂದಿದೆ ಅದು. ಪಾರ್ಕ್ ಅಲ್ಲಿ ಓಡಾಡಿರ್ತಲ್ಲ ಹೇಳಿದ್ದು ನನಗಂತೂ ಗೊತ್ತಿಲ್ಲ. ಮಾತುವಶ್ರೀ ರಂಗಮ್ಮನ ಮನೆ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಗೆ ಈ ಮನೇಲಿ ಜಾಗ ಇಲ್ಲ. ಏನು ಯಜಮಾನ್ರೆ, ಅತ್ತೆ ಇಲ್ಲೇ ಇದಾರೆ ನೋಡಿ. ಮಾತೋಶ್ರೀ ರಂಗಮ್ಮ,
ಬರಿಗಾಲ ನಡೆಯೋದು ಎಷ್ಟು ಕಷ್ಟ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ? ಅಯ್ಯೋ, ನನಗೇನು ಕಷ್ಟ ಆಗ್ಲಿಲ್ಲ ಕಣೋ. ನಡ್ಕೊಂಡು ಬಂದನಲ್ಲ, ಸ್ವಲ್ಪ ಸುಸ್ತಾಯ್ತು, ಹಾಗೆ ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನು ಎಷ್ಟು ದೂರ ಬೇಕಾದ್ರೂ ನಡೀತೀನಿ. ಇಲ್ಲೇ 1 ಕಿಲೋಮೀಟರ್ ನಡೆಯೋಕಾಗ್ದಿರೋ ನೀವು ಚಾಮುಂಡಿ ಬೆಟ್ಟದವರಿ ನಡ್ಕೊಂಡು ಹೋಗ್ತೀರಾ? ಮಗನೇ, ನಾನು ಯಾಲು ಹಠ ಅಂದ್ಲೆ ಹಠ ಚಾಲೆಂಜ್ ತಗೊಂಡಿಲ್ಲವಳು ನಾನು. ನಿನ್ನ ಮಾತು ಕೇಳಿ ಬಿಟ್ಬಿಡ್ಬೇಕಾ? ಇಂಥದ್ದಕ್ಕೆಲ್ಲ ನೀನು ಕುಮ್ಮಕ್ ಕೊಡ್ಬೇಕು, ಅನೋ ಹುಲುಪು ಕೊಡಬೇಕು, ಉತ್ಸಾಹ ಕೊಡಬೇಕು. ಅದನ್ನ ಬಿಟ್ಟು ಹೆಣ್ಣುಗನ್ ತಲೆ ಆಡ್ತೀಯಲ್ಲ, ನೀನಂಥ ಮಗನ. ಅಕ್ಕ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಮೈಸೂರಿಗೆ ಯಾವ ಲೂಟ್ ಹತ್ಲ, ಕಟ್ ಲೂಟ್ ಯಾವುದು ಎಲ್ಲ ವಿಚಾರಿಸ್ಕೊಂಡಿದ್ದೀನಿ. ಗಿಡ ಮಲಗಳು ಯಾವ ಲೂಟಲ್ಲಿ ಜಾಸ್ತಿ ಇದೆ ಅದನ್ನು ತಿಳ್ಕೊಂಡಿದ್ದೀನಿ. ಹಸಿಲು ಜಾಸ್ತಿ ಇರೋ ಲೂಟಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಸುಸ್ತಾದಾಗ ಒಂದ್ ಕಡೆ ಮಲಗೋದು. ನಡ್ಕೊಂಡು ಹೋಗ್ತಾ ಇರೋದು ಎಲ್ಲ ಸುಸ್ತಾಗುತ್ತೋ ಅಲ್ಲೇ ಮಲ್ಕೊಂಡ್ಬಿಡೋದಾ? ಹೌದು ಕಣ, ನೋಡ್ತಾ ಇರು, ಇನ್ನು 3 ದಿನದಲ್ಲಿ ಮೈಸೂರಲ್ಲಿ ಮುಟ್ತೀನಿ. ಏನ್ ಬಾಬಾ, ನಮ್ ಕೆಲಿಯಲ್ಲ ಆ ಕಡೆ ಹುಡುಕ್ಸ್ಬಿಟ್ರಿ. ಸುಮ್ನಿರ್ರೆ, ನಿಮ್ ಕೈಯಲ್ಲಿ ಹುಡ್ಕೋಕಾಗ್ಲಿಲ್ಲ ಅಂತ ನಾವ್ ಹುಡುಕಿದ್ವಿ. ಬಾಬಾ, ಇದೊಂದು ಜಾಗ ಬಿಟ್ಟು ಇನ್ನೆಲ್ಲ ಜಾಗದಲ್ಲೂ ನಾವು ಹುಡುಕಿದ್ವಿ. ನಮಗ್ ಗೊತ್ತಿತ್ತು ರಂಗತೆಯಲ್ಲಿ ಸಿಕ್ಕೇ ಸಿಗ್ತಾರೆ ಅಂತ, ಕೊನೆನಲ್ಲಿ ಹುಡ್ಕಡ ಅಂತ ಈ ಜಾಗನ ಬಿಟ್ಟಿದ್ವಿ. ಅಷ್ಟ್ರಲ್ಲಿ ನೀವೇ ಹುಡುಕ್ ಬಿಟ್ಟಿದೀರಾ? ಸರಿ ಸರಿ, ನಾನು ಎಲ್ಲೂ ಹೋಗಲ್ಲ, ನೀವೆಲ್ಲ ಮನೆಗೆ ಹೋಗಿ, ನಾನು ಇನ್ನೂ ಒಂದು 10 ರೌಂಡ್ ಹೊಡ್ಕೊಂಡು ಬರ್ತೀನಿ. ನಮ್ಮ ಮಾತೋಶ್ರೀ ರಂಗಮ್ಮ, ಈ ಬಿಸಿಲಲ್ಲಿ ಬರಿಗಾಲಲ್ಲಿ ಆ ಲಗೇಜ್ ಹೊತ್ಕೊಂಡು ಅಲ್ಲಿಯವ್ರಿಗೆ ಹೋಗೋದಾ? ಏನು ಯಜಮಾನ್ರೆ, ನಾನ್ ಹೇಳ್ದಂಗ್ ನೀವ್ ಮಾಡ್ಲಿಲ್ಲ ಅಂದ್ರೆ ಅತ್ತೆಯವರು ಚಾಮುಂಡಿ ಬೆಟ್ಟ ಹೊರಟೇ ಬಿಡ್ತಾರೆ. ನಮ್ಮ ಮಾತೋಶ್ರೀ ರಂಗಮ್ಮನ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಕಣೆ. ಲೇ ಚಂಪಾ, ನಿನ್ನೆ ರಾತ್ರಿ ನನಗೆ ಎದೆ ನೋವು ಕಾಣಿಸ್ಕೊಂಡಿತ್ತಲ್ಲ, ಅದು ಬರ್ತಾ 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 ಜಾಸ್ತಿ ಆಗ್ತಾ ಇದೆ. ಇಡೀ ಹೃದಯನೇ ಅಲ್ಗಾಡ್ತಾ ಇದೆ. ನನಗೆ ಕೊಟ್ಬಿಡಿ. ಅದು ಸೈಡ್ಗೆ ಹೋಗ್ತಾ ಇದೆ. ಅಡುಗೆ ಮನೆ ಕಡೆನಾ? ಅಲ್ಲ, ಅದು ಇದ್ದಲ್ಲೇ ಟಕ 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 ಅಂತ ಸೌಂಡ್ ಮಾಡ್ತಾ ಇದೆ. ನಿಮಿಷ ಬಂದೆ. ಹಬಿ, ಏನಾಯ್ತು ಹಬಿ, ಯಾಕೆ ಕಿಚ್ಕೋತಾ ಇದೀರಾ? ಈಗ ನಿಮ್ಗೆ ಡೈಲಾಗ್ ಇಲ್ಲ ರೀ, ಸುಮ್ಮನಿರ್ರಿ. ಇದು ಕರೆಕ್ಟ್ವೆ ಕುಡ್ಸೆ. ಈಗ ಕೇಳ್ರಿ ಹಬಿ, ಏನಾಯ್ತು? ಅದೇನು ತುಂಬಾ ಜಾಸ್ತಿ ಆಗ್ತಾ ಇದೆ. ಮಗನೇ, ಇದಕ್ಕೆ ಕಾರಣ ನಾನು ಕಣು. ಚಾಮುಂಡೇಶ್ವರಿ ದರ್ಶನ ಮಾಡ್ತೀನಿ ಅಂತ ಹಲಕೆ ಹೊತ್ತಿದ್ನ, ನಿನ್ನೆ ಹೋಗ್ಬೇಕಾಗಿತ್ತು. ನೀನು ಇಲ್ಲೇ ಅಭ್ಯಾಸ ಮಾಡುವಂತ ಪಾಲ್ಕ್ ಕಳಿಸ್ಬಿಟ್ಟೆ. ನಿನ್ನೆ ಹೋಗಿದ್ದಿದ್ಲೆ ಇಷ್ಟೊತ್ತಿಗೆ ಅರ್ಧ ದಾರಿ ಇಳಿತಿದ್ನ. ಅಂದ್ರೆ ನೀವು ಚಾಮುಂಡೇಶ್ವರಿ ದರ್ಶನ ಮಾಡ್ಲಿಲ್ಲ ಅಂತ ನಮ್ಮ ಯಜಮಾನ್ರಿಗೆ ಎದೆನೋ ಕಾಣಿಸ್ಕೊಂಡಿದ್ಯಾ? ಹೌದು ಕಣಿ ಚಂಪಾ, ದೇವನಿಗೆ ಸಿಟ್ಟು ಬಂದ್ಲೆ ಇಂಥದ್ದನ್ನೆಲ್ಲ ಮಾಡ್ತಾನೆ. ಅದಕ್ಕೆ ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಿರೋದು. ಹೇಗೂ ದೇವನಿಗೆ ಮೀಸಲು ಕಟ್ಟಿದ್ದಾಯ್ತು, ಇನ್ನು 3 ದಿನದಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರ್ತೀನಿ. ನಿನ್ನ ಐಡಿಯಾನು ತೋಪಾಗೋಯ್ತಲ್ಲೇ. ಏನು ಯಜಮಾನ್ರೆ, ಯಾವ್ದೇ ತಾಯಿ ಆದ್ರೂ ಸರಿ, ತನ್ನ ಮಗನ್ಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಸಾಕು, ಮಗನ್ನ ಬಿಡದೆ ಆ ಕಡೆ ಈ ಕಡೆ ಅಲ್ಲಿ ಗಾಡೋದಿಲ್ಲ. ನಮ್ಮ ಮಾತೋಶ್ರೀ ರಂಗಮ್ಮನು ಅಷ್ಟೇ ಕಣೆ, ನನಗ ತಲೆನೋವು ಅಂದ್ರೆ ಸಾಕು, ಅಲೆಗೊಂದು ಡಿಚ್ಚಿ ಕೊಟ್ಟು ತಲೆನೋವು ವಾಸಿ ಮಾಡ್ತಾರೆ. ನನಗ ಬೆನ್ನೋವು ಅಂದ್ರೆ ಸಾಕು, ಬೆನ್ನಿಗೊಂದು ಗುದ್ದು ಕೊಟ್ಟು ಬೆನ್ನೋವು ವಾಸಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಎಲ್ಲೇ ನೋವು ಆದ್ರೂ ಹೊಡೆದು ಹೊಡೆದುನೇ ವಾಸಿ ಮಾಡ್ಬಿಡ್ತಾರೆ. ಅನ್ನಿ, ಹಾಗಿದ್ರೆ ನಿಮಗ್ ನೆನ್ನೆಗಿಂತ ಇವತ್ತು ಎದೆ ನೋವು ಜಾಸ್ತಿ ಆಗ್ಬೇಕು. ಎದೆ ನೋವು ಜಾಸ್ತಿ ಕಾಣಿಸ್ಕೊಂಡ್ರೆ ಮನುಷ್ಯ ಬದುಕಲ್ಲ ಕಣೆ. ನೀವೇನು ಯೋಚನೆ ಮಾಡ್ಬಿಡಿ ಯಜಮಾನ್ರೆ, ಗುಂಡ್ಗೆ ನಾರಾಯಣಪ್ಪ ಅಂತ ಒಬ್ಬ ಡಾಕ್ಟರ್ ಇದಾರೆ, ಅವ್ರನ್ನ ಕರ್ಸಿದ್ರೆ ನಿಮ್ಗೆ ಏನ್ ರೋಗ ಅನ್ನೋದನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಹೇಳ್ತಾರೆ. ಅದಕ್ಕೆ ಬೇರೆದೊಂದು ವೆಚ್ಚನಾ? ನಯಾ ಪೈಸಾ ಖರ್ಚಿಲ್ಲ ಯಜಮಾನ್ರೆ, ನಮ್ಮಲ್ಲೇ ಒಬ್ರನ್ನ ಡಾಕ್ಟರ್ ಆಗಿ ಸೆಟ್ ಮಾಡಿದೀನಿ, ಅವ್ರು ಬರ್ತಾರೆ, ನಿಮ್ಗೆ ಏನ್ ರೋಗ ಅಂತ ಹೇಳ್ತಾರೆ. ಈಗ ನಾನು ಏನ್ ಮಾಡ್ಬೇಕೆ? ಎದೆ ನೋವು ಅಂತ ಎದೆ ಇಟ್ಕೊಂಡು ಮಲ್ಕೊಳ್ಬೇಕು. ಏನ್ ಮಾಡಿದ್ರು ಎದೆ ನೋವು ಬರ್ತಾನೆ ಇಲ್ವಲ್ಲಿ? ಏನ್ ಯಜಮಾನ್ರೆ ಹೀಗ್ ಹೇಳ್ತೀರಾ? ನಿಮ್ಮ ಹೆಂಡತಿ ನೆನ್ಪಿಸ್ಕೊಳ್ಳಿ, ನೀವ್ ಮದ್ವೆ ಆಗಿದ್ ದಿನ ನೆನ್ಪಿಸ್ಕೊಳ್ಳಿ, ಮೊದಲನೇ ರಾತ್ರಿನಲ್ಲೇ ಚಾಪೆ ದಿಂಬು ಹಾಸ್ಕೊಂಡು ಇಲ್ಲೇ ಬಿತ್ಕೊಂಡಿದ್ದನ್ನ ನೆನ್ಪಿಸ್ಕೊಳ್ಳಿ. ಇಂತ ಹೆಂಡತಿ ನಂಬ್ಕೊಂಡಿದ್ರೆ ನಾಟಕ ಮಾಡ್ತಿರೋ ಎದೆ ನೋವು ನಿಜ ಆಗ್ಬಿಡುತ್ತ ಅಷ್ಟೇ. ಅಯ್ಯೋ,
ಬಾಯ್ ಬಿಟ್ಟು ಹೇಳ್ತಾ ಇಲ್ವೇನ್ರಿ ಅದೇ ನೋವು ಅಂತ? ಜಾಸ್ತಿ ಮಾತಾಡಿದ್ರೆ ಗುಂಡ್ಗೆ ಬಾಯಿಗೆ ಬಂದ್ಬಿಡುತ್ತೋ ಏನೋ. ನಿಮ್ಗೆ ಇದು ನೋವು ಬರಬಾರ್ದು. ಬಂದ್ಬಿಟ್ಟಿದ್ಯಲ್ಲ, ರೂಮಿ ಕರ್ಕೊಂಡೋದ್ರೆ ಸರಿ ಆಗುತ್ತೋ ಏನೋ. ಹಬ್ಬಿ ಡೋಂಟ್ ಟಾಕ್ ರಬ್ಬಿಶ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನೇ ರೂಮ್ ನ ಬಿಡಬೇಕಾಗುತ್ತೆ. ಡಾಕ್ಟರ್ ಬರ್ತಾರೆ, ತೆಪ್ಪುಗಿರಿ. ಡಾಕ್ಟ್ರೇ ಎದೆ ಒಳಗ್ ನೋವಂತೆ, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ. ಏನಮ್ಮ ಮಾತಾಡ್ತೀನಿ, ನಾನು ಎಷ್ಟು ಜನ ಎದೆ ಚೆಕ್ ಮಾಡಿಲ್ಲ. ಗುಂಡಿಗೆನ ಆಚೆ ತೆಗೆದು ಪಾಲಿಶ್ ಮಾಡಿ ಪೇಂಟ್ ಹೊಡೆದು ವಾಪಸ್ ಇಟ್ಟು ಹೊರದಿಲ್ಲ. ನನ್ನ ಮಾತಾಡಕ್ ಬಂದ್ಬಿಡ್ಲಿ ಅವಳು. ಡಾಕ್ಟ್ರೇ ನನಗಿರೋನು ಒಬ್ಬನೇ ಮಗ, ಉಳಿಸ್ಕೊಡಿ. ಉಳಿಸೋ ಪ್ರಯತ್ನ ನಾನು ಮಾಡ್ತೀನಮ್ಮ, ಆದ್ರೆ ಉಳಿಯೋ ಆಸೆ ಇದಕ್ಕಿರ್ಬೇಕಲ್ಲ. ಏನಾಗಿದೆ ಡಾಕ್ಟ್ರೇ, ನಾನು ಬದುಕ್ತೀನೋ ಇಲ್ವೋ ಅಂತ ಸರಿಯಾಗಿ ಹೇಳ್ಬಿಡಿ. ಯಾಕೆಂದ್ರೆ ನಮ್ಮ ಮಾತೋಶ್ರ ರಂಗಮ್ಮನಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ನಿಮ್ಮ ಹೃದಯ ಈಗಾಗಲೇ ವೀಕ್ ಆಗಿದೆ. ಇಂಥ ಸಮಯದಲ್ಲಿ ನಿಮ್ಮ ತಾಯಿಯವ್ರನ್ನ ಎಲ್ಲೋ ಕಳಿಸ್ತಿದ್ರಲ್ಲ, ನೀವು ಮಾಡ್ತಾರ ಸರಿನೇ? ಹೋಗ್ಬೇಡಿ ಅಂತ ಬಡ್ಕೋತೀನಿ, ಆದ್ರೆ ನನ್ನ ಮಾತು ಕೇಳ್ತಿಲ್ವೇ. ಡಾಕ್ಟ್ರೇ ನಾನು ಹೋಗೋದ್ ಬೇಡ್ವೇ. ನಿಮ್ ಮಗನ ಹೃದಯ ನಾಲ ಕೊಡಬೇಕು ಅಂತ ಜಾಗದಲ್ಲಿ ಮೂರು ಹುಡ್ಕೋತಾ ಇದೆ, ಗೊತ್ತಾ? ಅಂದ್ರೆ ಒಂದು ವಾಲ್ವ್ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ? ಕರೆಕ್ಟ್ ಆಗಿ ಹೇಳಿದ್ರಲ್ಲ, ನೀವು ಡಾಕ್ಟ್ರ? ಸಮಾಜ ಸೇವಕಿ. ಡಾಕ್ಟ್ರೆ ಅದು ನಾನು ಚಾಲೆಂಜ್ ಮಾಡಿದ್ದೀನಿ. ಇಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟದವರೆಗೂ ಬಲಿಗಾಲಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ. ಇನ್ನು 15 ದಿನದವರೆಗೂ ನೀವೇನಾದ್ರು ಆಚೆ ಹೋದ್ರೆ ರಾಮ ಕಾಡಿಗೆ ಹೋದಾಗ ದಶರಥ ಹೇಗೆ ರಾಮ ರಾಮ ಅಂತ ಬಡ್ಕೊಂಡು ಸತ್ತೋ, ಹಾಗೆ ನಿಮ್ಮ ಮಗ ಅಮ್ಮ ಅಮ್ಮ ಅನ್ಕೊಂಡು ಬಡ್ಕೊಂಡು ಸಾಯ್ತಾನೆ. ಬಿಡ್ತೋನಿ, ಏನಿದು ಇಂಥ ಕೆಟ್ಟ ಮಾತು? ನಿಮ್ಮಂತ ವಯಸ್ಸಾದವ್ರಿಗೆ ಹಿಂಗ್ ಹೊರಟೊರಟಾಗೆ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ ತಲೆಗೆಲ್ಲತ್ತೆ. ಅಲ್ಲ ನರಳ್ತಾ ಇರೋ ಮಗನ ಬಿಟ್ಟು ಅಲ್ಲೆಲ್ಲೋ ಹೋಗ್ತೀನಿ ಅಂತಿರಲ್ಲ, ಏನ್ರಿ ಸಿಗುತ್ತೆ? ಏನ್ರಿ ಸಿಗುತ್ತೆ ನಿಮ್ಗೆ? ಎಂತ ಸಿಗುತ್ತೆ? ಪ್ರಸಾದ ಸಿಗುತ್ತೆ ಅಷ್ಟೇ. ಆದ್ರೆ ಇಲ್ಲಿ ನಿಮ್ ಮಗನ ಬಾಯಿಗೆ ನೀರ್ ಯಾರು ಬಿಡೋದು? ಅಯ್ಯಾ ನೀವೇನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗಿ ಹೋಗಿ, ನನ್ನ ಫೀಸ್ 200 ರೂಪಾಯಿ ಕೊಟ್ರೆ ನಾನು ಹಾಳಾಗಿ ಹೋಗ್ತೀನಿ. ಫೀಸ್ ನ ಜಾಜಿ ಅವ್ರ ಆಮೇಲೆ ಕೊಡ್ತಾರೆ, ತಗೊಳ್ಳಿ. ಇದನ್ನ ಬಾಕಿ ಇಡೋ ಕಂಡ್ರೆ ನಂಗೆ ಮೈಯೆಲ್ಲ ಹೊರತು ಬಿಡುತ್ತೆ. ಇನ್ನೊಂದ್ಸತಿ ಎದ್ದು ನಂತ ನಾನು ಕರೆಸಿ ಎದ್ದು ನನ್ಗೆ ಬಗೆದು ಬಿಡ್ತೀನಿ. ಮಗನೇ ಇನ್ನ ಈ ಪರಿಸ್ಥಿತಿ ನೋಡಿ ನನ್ಗೆ ಅಯ್ಯೋ ಅನ್ನಿಸ್ತಿದೆ ಕಣು. ಯಾರಿಗೆ ಏನಾದ್ರೂ ನಿಮ್ಗೇನ್ರಿ, ನಿಮ್ಗೆ ಮ್ಯಾರಥಾನ್ ತಾನೆ ಮುಖ್ಯ, ಹೋಗ್ತೀರಿ ಕಣು. ನಿನಗೋಸ್ಕರ ಮ್ಯಾರಥಾನ್ ನ ಕ್ಯಾನ್ಸಲ್ ಮಾಡಿದ್ದೀನಿ. ಅಂದ್ರೆ ನೀವು ಮ್ಯಾರಥಾನ್ ಹೋಗಲ್ವಾ? ಇಲ್ಲ ಕಣು, ಬರ್ಬೇಕಾದ್ರೆ ದೇವಳಿಗೆ ಮೀಸಲು ಕಟ್ಟಿ ಬಂದಿದ್ದೀನಿ. ಏನಂತ? ನನ್ನ ಮಗನ್ಗೆ ಪೂರ್ತಿ ವಾಸಿ ಆದ್ಲೆ ಇಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಲಿಗಾಲಲ್ಲಿ ಪಾದಯಾತ್ರೆ ಕಳಿಸ್ತೀನಿ ಅಂತ. ನನ್ನ ಸೊಸೆನ